ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗ್ರಾಸರಿ ಶಾಪಿಂಗು, ಬಟ್ಟೆ ಶಾಪಿಂಗು ಎಲ್ಲನೂ ಕೂಡ ನೀವು ನೋಡಿದ್ದೀರಾ. ಹಾಗೆ ಪ್ರಾವಿಷನ್ಸ್ ಎಲ್ಲ ಏನೆಲ್ಲ ತೊಗೊಂಬಂದಿದ್ದು ಗ್ರಾಸರೀಸ್ ಎಲ್ಲನೂ ಕೂಡ ಅದರ ಜಾಗಕ್ಕೆ ಸೇರಿಸಿ ಆಯಿತು. ಡಬ್ಬಕ್ಕೆಲ್ಲ ಹಾಕಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟು ಆಲ್ರೆಡಿ ಇದ್ದಿದ್ದ ಕೆಲವು ಥಿಂಗ್ಸ್ಗಳು ಸ್ವಲ್ಪ ಹುಳ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಮೇಯ್ನಾಗಿ ಇದು ಬ್ರೌನ್ ರೈಸು, ಕುಚಲಕ್ಕಿ ಅಂತಾರಲ್ಲ ಅದು. ಇದನ್ನ ತುಂಬ ದಿನ ಆಗಿತ್ತು ತೊಗೊಂಡು. ನಾವೇನು ರೆಗ್ಯುಲರ್ ಯೂಸ್ ಮಾಡಲ್ಲ, ಯಾವಾಗಲೂ ಒಮ್ಮೆ ಗಂಜಿ ಮಾಡುವಾಗ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಷ್ಟೇ. ಅದರಲ್ಲಿ ನೋಡಿ ಈ ರೀತಿ ಸೈಡಲ್ಲೆಲ್ಲ ಈ ರೀತಿ ಕಪ್ಪು ಕಪ್ಪು ಹುಳ, ಏನಂತಾರೆ ಇದಕ್ಕೆ, ಅಕ್ಕಿಲೆಲ್ಲ ಆಗೋ ಹುಳನೇ ಇದು. ಈ ರೀತಿ ಹುಳು ಆಗುತ್ತಲ್ಲ, ಹೆಸರು ಕಾಳಲ್ಲೆಲ್ಲ ಆಗುತ್ತೆ ನೋಡಿ, ಆ ಥರದ ಹುಳ ಆಗಿದೆ. ಸೊ ಇದನ್ನ ಆರು ಹಾಕಿದ್ದೀನಿ, ಸ್ವಲ್ಪ ಹುಳ ಎಲ್ಲ ಸೈಡಿಗೆ ಹೋಗಲಿ ಇದರಲ್ಲಿ ಇರೋದು ಅಂತ. ತುಂಬ ಅಪರೂಪಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ತುಂಬ ದಿನ ಇಟ್ಟ ತಕ್ಷಣ ಹಾಕಿವಿ ಈ ರೀತಿ ಎಲ್ಲ ಆಗುತ್ತೆ. ಹಾಗೆ ಇನ್ನೊಂದೇನು ಗೊತ್ತಾ, ನೀವು ಅಕ್ಕಿನ ಆರು ಹಾಕೋದಿದ್ರೆ ಗಾಳಿಗೆ ಬಿಸಿಲಲ್ಲಿ ಹಾಕಬಾರ್ದು, ಅಕ್ಕಿ ಒಡೆದು ಹೋಗುತ್ತೆ. ಅಕ್ಕಿ ಎಲ್ಲ ಏನಿದೆ ಒಂಥರ ವೈಟ್ 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 ಬಿರ್ದಂಗೆ ಆಗೋಗತ್ತೆ. ಸೊ ಇದನ್ನು ಯಾವತ್ತೂ ಕೂಡ ಅಕ್ಕಿನ ನೆರಳಲ್ಲೇ ಒಣಗಾಕಬೇಕು, ನೆನಪಲ್ಲಿರಲಿ. ಅಕ್ಕಿನ ಯಾವತ್ತೂ ಕೂಡ ಬಿಸಿಲಲ್ಲಿ ಒಣಗಾಕಬಾರ್ದು. ಸೊ ನೆರಳಲ್ಲೇ ಒಣಗಾಕಿದ್ದೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನೀವು ಕೇಳಿದ್ದೆ ಗಿಡದಲ್ಲಿ ಏನೋ ಸರ್ಪ್ರೈಸ್ ಇದೆ ತೋರಿಸ್ತೀನಿ ಅಂತ, ರವೀಶ್ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಡಿಸ್ಟರ್ಬ್ ಆಗೋದು ಬೇಡ, ನಾವು ಡೋರ್ ಕ್ಲೋಸ್ ಮಾಡಿಬಿಡೋಣ. ಶಿಷ್ಯ ರೈಟಿಂಗ್ ಮುಗಿಸಿ ಆಟ ಆಡ್ತಾ ಇದ್ದಾನೆ, ಏನೋ ಪ್ಲಾನ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ಅಕ್ಕಿ ಮೇಲೆ ನೀರು ಬಿಡಿಸ್ಬೇಡ, ಜಾಗ್ರತೆ. ಸರಿ ಸರಿ, ಓಕೆ. ಹಾಗೆ ಗಿಡನ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿದೆ ಅಲ್ವಾ, ತೋರಿಸ್ತೀನಿ ಏನ್ ಸರ್ಪ್ರೈಸ್ ಇದೆ ಅನ್ನೋದು ಕೂಡ. ಅಂಜೂರ ಗಿಡನ ನೀವು ನೋಡಿದ್ರಿ, ನಾನು ತಗೊಂಬಂದಿದ್ದನ್ನು ಕೂಡ. ಅದರಲ್ಲಿ ಇವಾಗ ಎಷ್ಟು ಕಾಯಿ ಬಿಡ್ತಾ ಇದೆ ನೋಡಿ ಅಂಜೂರದಲ್ಲಿ. 1 2 ಇದು ಕೂಡ ಕಾಯಿನೇ, 3 4 ಪ್ಲಸ್ 5 ಇಲ್ಲಿ 4 ಇದೆ, ಇದರಲ್ಲಿ ಒಂದು ಕಾಯಿ ಬಿಟ್ಟಿದೆ. ಚೆನ್ನಾಗಿ ಕಾಯಿ ಬಿಡ್ತಾ ಇದೆ, ಖುಷಿ ಅನಿಸುತ್ತೆ ನೋಡೋಕ್ಕೇನೆ, ಖುಷಿ ಅನಿಸುತ್ತೆ ಈ ಗಿಡ ಕೂಡ ಇವಾಗ ನೋಡಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ಇಷ್ಟೊಂದು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು ಅಂಜೂರ ಅಂತ. ಬಟ್ ತುಂಬ ತುಂಬ ಖುಷಿ ಆಯಿತು ಈ ಗಿಡ ನೋಡಿ. ಹಾಗೆ ಟೊಮೆಟೊ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಈ ಟೊಮೆಟೊ ನೀನು ವಿಡಿಯೋದಲ್ಲಿ ತೋರಿಸೇ ಇಲ್ಲ ಅಂತ. ಸೊ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ ಟೊಮೆಟೊ ಕೂಡ ಅಂತ. ಹಾಗೆ ತೋರಿಸಿದ್ ನೋಡಿ ಗಿಡದ ಗ್ರೌತ್ ಎಲ್ಲ ಎಲ್ಲೆಲ್ಲಿದೆ ಅಂತ. ಸೌತೆ ಬಳ್ಳಿ ಇದರ ಲೈಫ್ ಮುಗಿತಾ ಬಂತು, ಇದು ಸೀಸನ್ ಅಲ್ಲ. ಅದಾಗೆ ಒಣಗೋಗೋವರೆಗೂ ನಾನು ಇದನ್ನ ಹಾಗೇನೇ ಬಿಟ್ಟಿದ್ದೀನಿ. ಹಾಗೆ ಈ ಕಡೆ ನಿಂಬೆಕಾಯಿ ಸೈಜೆಲ್ಲ ದೊಡ್ಡದಾಗಿದೆ, ಸ್ವಲ್ಪ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಮಾಡ್ತೀರಾ ಅಂತಂದರೆ, ಜಸ್ಟ್ ನಾನು ಮನೆಯಲ್ಲೇ ಮಾಡಿರುವಂಥ ಕಾಂಪೋಸ್ಟ್ ಹಾಕ್ಕೊಟ್ಟಿದ್ದೀನಿ, ರೆಗ್ಯುಲರಾಗಿ ನೀರು ಹಾಕ್ಕೊಡ್ತೀನಿ, ಜೊತೆಗೆ ಸಪೋರ್ಟಿಗೆ ಒಂದು ಕೋಲ್ ಕೊಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ ನೆಟ್ಟಿರೋ ಸೇವಂತಿಗೆ ಗಿಡ ಎಲ್ಲ ಕೂಡ ಬದುಕಿದೆ ಇವಾಗ. ಇದರಲ್ಲಿ ನೆಟ್ಟಿರೋ ಒಂದೆಲ್ಗ ಕೂಡ ಚೆನ್ನಾಗೇ ಬಂತು. ಹಾಗೆ ಮೆಣಸಿನ ಗಿಡ ಕೂಡ ಬದುಕಿದೆ, ಅದರ ಜೊತೆಗೆ ಮೇರಿ ಆಂಟಿ ಬ್ಯಾಡ್ಗೆ ಮೆಣಸಿನಕಾಯಿ ಗಿಡ ಹುಟ್ಟಿತ್ತು ನೆಡು ಅಂತ ಕಿತ್ಕೊಂಡು ಬಂದುಬಿಟ್ರು. ಸೊ ಆಮೇಲೆ ನಾನು ಇದರಲ್ಲೇ ನೆಟ್ಟಿದ್ದೀನಿ. ಹಾಗೆ ಮೆಣಸಿನ ಗಿಡ ಬದುಕ್ತು ನೋಡಿ, ಚಿಗುರ್ಕೊಂಡು ಬರ್ತಾ ಇದೆ, ಕಾಣ್ತಿದ್ಯಾ ಇಲ್ಲೆಲ್ಲ ಚಿಗುರ್ತಾ ಇದೆ. ಊರಿಂದ ನೆಟ್ಟಿದ್ದು ಕೂಡ ಬದುಕಿ ಬಂತು, ಖುಷಿ ಆಯಿತು. ಎಲ್ಲ ಕಡೆಗೂ ಚಿಗುರ್ತಾ ಇದೆ, ಇಲ್ಲೆಲ್ಲ ಚಿಗುರ್ತಾ ಇದೆ, ನೋಡ್ಬೋದು ನೀವು. ಟೊಮೆಟೊ ಅಂತೂ ನೀವು ನೋಡೇ ಇದ್ದೀರಾ, ನೆಟ್ಟಿರೋ ಎಲ್ಲ ಗಿಡ ಕೂಡ ಚೆನ್ನಾಗಿನೇ ಬರ್ತಾ ಇದೆ. ಹಾಗೆ ಇದರಲ್ಲಿ ಎಲೆನೇ ಕಾಣಲ್ಲ ಇವಾಗ, ಕಾಯಿ ಕಾಣುತ್ತೆ. ಎಲ್ಲೋ ಒಂದು ಹುಳ ಇದೆ ಇದರಲ್ಲಿ, ಯಾಕೆಂದರೆ ಈ ಥರ ಅರ್ಧ ಎಲೆ ಕಟ್ ಮಾಡಿ ತಿನ್ನೋದು ಏನಿದ್ರು ಕೂಡ ಹುಳನೇ, ಈ ಥರ ಒಂದು ಹಸಿರು ಹುಳ ಆಗುತ್ತೆ. ಅರ್ಧ ಅರ್ಧ ಎಲೆ ತಿಂದಿದೆ ನೋಡಿ, ಹುಡುಕಿದ್ರೆ ಕಾಣಲಿಲ್ಲ ಎಲ್ಲಿದೆ ಅಂತ, ಹುಡುಕಿ ನೋಡಬೇಕು ಅಥವಾ ಬೇರೆ ಎಲ್ಲೂ ಹೊರಟೋಯ್ತಾ ಗೊತ್ತಿಲ್ಲ. ಬಟ್ ಇದರಲ್ಲಿ ಏನೋ ಗಿಡ ಹುಳ ಎಲ್ಲ ಎಲೆನ ತಿಂದಿದೆ. ನೆಕ್ಸ್ಟು ಇದೆಲ್ಲ ಗಿಡ ಕೂಡ ಚೆನ್ನಾಗಿ 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 ಬರ್ತಾ ಇದೆ. ತುಳಸಿ ನನ್ನ ಪಾಟಿನ ಸೈಜನ್ನು, ತುಳಸಿ ಪಾಟನ್ನು ನೀವು ಗಿಡನ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪುಟ್ಟ ಪಾಟಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿರುವಂಥ ತುಳಸಿ, ಇದಂತೂ ಎಲ್ಲಿವರೆಗೂ ಹೋಯ್ತು ಗೊತ್ತಾ ಇವಾಗ. ತುಂಬ ದಿನ ಆಗಿತ್ತಲ್ಲ ನೀವು ಗಿಡ ನೋಡಿದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ನೋಡಿ. ಅಲ್ಲಿವರೆಗೂ ಹೋಗಿ ಹಾಗೆ ಅಡ್ಡ ಹೋಗಿದೆ, ಇಲ್ಲಿವರೆಗೂ ಕೂಡ ಚೆನ್ನಾಗಿ ಬಂದಿದೆ ಈ ಗಿಡ. ಇದನ್ನು ಕೂಡ ಅಷ್ಟೇ, ಆದರೆ ಇದೆಲ್ಲ ಎಲೆ ತುಂಬ ಉದುರತ್ತೆ ಇವಾಗ. ದಿನ ಗುಡಿಸಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕು, ತುಂಬ ಎಲೆ ಉದುರತ್ತೆ ಇದ್ರದ್ದು. ಇಲ್ಲಿ ನೋಡಿ ಇಷ್ಟು ಪುಟಾಣಿ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ, ಎರಡೆರಡು ಹೂವು ಬಿಟ್ಟಿತ್ತು ನಿನ್ನೆ, ಚಂದ ಹೂ ಬಿಡ್ತಾ ಇದೆ. ಮೊಗ್ಗು ಕೂಡ ಸುಮಾರಿದೆ, ಇದರಲ್ಲೂ ಕೂಡ ಅಷ್ಟೇ ಈ ಪುಟ್ಟ ಕಡ್ಡಿನಲ್ಲೂ ಕೂಡ ಮೊಗ್ಗಿದೆ ನೋಡಿ. ಇದಂತೂ ಆಲ್ ಟೈಮ್ ಯಾವಾಗಲೂ ಹೂವು ಇದ್ದೇ ಇರುತ್ತೆ ಈ ಗಿಡದಲ್ಲಿ. ಸೊ ಇದಂತೂ ವರ್ತ್ ಪರ್ಚೇಸು, ನಾನು ತಂದಿದ್ದಕ್ಕೂ ಕೂಡ ನನಗೆ ಖುಷಿ ಆಯಿತು. ಹಾಗೆ
ಸೇವಂತಿಗೆನು ಕೂಡ ಅಷ್ಟೇ, ಚೆನ್ನಾಗಿ ಹೋಗ್ಬಿಡ್ತಾ ಇದೆ. ಬೇರೆ ಏನು ಇದಕ್ಕೆ ಮಾಡಲ್ಲ ನಾನು, ಜಸ್ಟ್ ಕಾಂಪೋಸ್ಟ್ ಹಾಕ್ಕೊಡ್ತೀನಿ ಮನೇಲೇ ಮಾಡಿರೋಂಥ ಕಾಂಪೋಸ್ಟು, ಅದು ಬಿಟ್ಟು ರೆಗ್ಯುಲರ್ ಆಗಿ ನೀರು ಹಾಕ್ಕೊಡ್ತೀನಿ, ಮಣ್ಣು ಬಿಡಿಸ್ಕೊಡ್ತೀನಿ. ತುಂಬ ಕಳೆ ಗಿಡ ಬೆಳೆದಾಗ ಕಳೆನ ತೆಗಿತೀನಿ ಅಷ್ಟೇ. ಇದರಲ್ಲೂ ಈಗ ಮೊಗ್ಗಾಗೋದಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಹೂ ಬಿಡುತ್ತೆ. ಇದು ಆ್ಯಕ್ಚುಲಿ ಡಾರ್ಕ್ ಮೆರೂನ್ ಕಲರ್ ದಾಸವಾಳ ಇದು. ಇದರಲ್ಲಿ ನೋಡಿ ಎಷ್ಟು ಮೊಗ್ಗಿದೆ ಅಂತ, ಪ್ರತಿ ಕಡ್ಡಿನಲ್ಲೂ ತುಂಬಾ ಮೊಗ್ಗಿದೆ. ಇದರಲ್ಲಿ ಒಮ್ಮೆ ಹೂವಾಗಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬ ಜಾಸ್ತಿ ಹೂವಾಗುತ್ತೆ. ಇದು ವೈಟ್ ದಾಸವಾಳ, ಎಷ್ಟೊಂದು ಮೊಗ್ಗು ಬಿಡುತ್ತೆ ನೋಡಿ, ಖುಷಿ ಅನಿಸುತ್ತೆ ಗಿಡ ನೋಡಿದ್ರೇ. ಕರಿಬೇವು ಶೈದು ಬರೋದು ಡೌಟು, ಇವೆಲ್ಲ ಕೂಡ ಚಿಗುರ್ಕೊಂಡು ಬಂತು. ಕಡ್ಡಿ ಮುರಿತಾ ಇರಬೇಕು, ಮತ್ತೆ ವಾಪಸ್ ಚಿಗುರು ಬರ್ತಾ ಹೋಗುತ್ತೆ. ದಾಸವಾಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಆ್ಯಕ್ಚುಲಿ ದಾಳಿಂಬೆ, ಒಂದೇ ಒಂದು ದಾಳಿಂಬೆಕಾಯಿ ನಿಂತಿದೆ, ಆದರೆ ಅದಕ್ಕೇನೋ ಒಂಥರ ಹುಳ ಬಿದ್ದಂಗೆ ಆಗೋಗಿದೆ. ಚೆನ್ನಾಗಿದ್ದಿದ್ದು ಯಾವುದು ನಿಲ್ಲಿಲ್ಲ, ಈ ಥರ ಹುಳ ಬಿದ್ದಿದ್ದು ನಿಂತಿದೆ. ಪುದೀನ ನಾನು ಮೊನ್ನೆ ಪಲಾವಿಗೆಲ್ಲ ಕಟ್ ಮಾಡಿ ತೆಗೆದು ಬಿಡ್ತೀನಿ, ಹಾಗಾಗಿ ಅದರಲ್ಲಿ ಪುದೀನ ಕಾಣ್ತಾ ಇಲ್ಲ. ಸೊ ಇದನ್ನಿವತ್ತು ಬಿಸಿಲಿಗೆ ತೊಗೊಂಬಂದು ಇಟ್ಟಿದ್ದೀನಿ, ಸ್ವಲ್ಪ ಬಿಸಿಲಿಗೆ ತಾಗಲಿ ಅನ್ನೋದಕ್ಕೋಸ್ಕರ. ವಾರದಲ್ಲಿ ಒಮ್ಮೆ ಆದರೂ ಇದನ್ನ ಬಿಸಿಲಿಗೆ ಇಡಬೇಕು, ಆಗಲೇ ಈ ಗಿಡ ಚೆನ್ನಾಗಿ ಬರೋದು. ನಿಮ್ಮ ಪಾಂಪ್ಲೆಂಟ್ ಚೆನ್ನಾಗಿ ಬಂದಿದೆ ಏನು ಮಾಡ್ತೀರಾ ಅಂತ ಕೇಳ್ತಿರಲ್ಲ, ಅಷ್ಟೇ. ವಾರಕ್ಕೊಮ್ಮೆ ಬಿಸಿಲಿಗೆ ಇಡ್ತೀನಿ, ನೀರನ್ನು ಕೂಡ ವಾರಕ್ಕೊಮ್ಮೆ ನೀರು ಹಾಕ್ತೀನಿ, ದಿನ ದಿನ ನೀರು ಹಾಕಲ್ಲ. ಇದಕ್ಕೆ ಕಾಂಪೋಸ್ಟನ್ನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಡ್ತೀನಿ, ಬೇರೆ ಏನು ಮಾಡಲ್ಲ. ಇದಕ್ಕೆ ಈ ಗಿಡ ಲೆಸ್ ಮೇಂಟೆನೆನ್ಸ್ ಇದ್ದರೂ ಕೂಡ ಬರುವಂಥ ಗಿಡ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಪಾಟ್, ದೊಡ್ಡ ಸೈಜ್ ಪಾಟ್ ಬೇಕು ಅಷ್ಟೇ. ಮತ್ತು ಆಮೇಲೆ ಸಂಜೆ ಇದನ್ನು ವಾಪಸ್ ಒಳಗಡೆ ಶಿಫ್ಟ್ ಮಾಡ್ತೀನಿ. ಸೊ ಫೈನಲಿ ವೆರಿ ಹ್ಯಾಪಿ, ಎಲ್ಲ ಗಿಡನೂ ನೀಟಾಗಿ ಬರ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ತಾರಾಕ್ತೀನಿ, ಆಮೇಲೆ ತೆಗೆದು ತುಂಬಿಸಿಡ್ತೀನಿ ಇದನ್ನ. ಹಾಗೆ ಇವತ್ತು ಸುಮಾರಷ್ಟು ಕೆಲಸ ಇದೆ. ಸೀರೆ ನಾನು ತೊಗೊಂಡಿರೋದನ್ನ ತೊಗೊಂಡೋಗಿ ಸೈಡ್ ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು, ಜಿಗ್ಜ್ಯಾಗು ಫಾಲೋ. ಒಂದೇ ದಿನಕ್ಕೆ ಮಾಡ್ಕೊಡಲ್ಲ, ಬಟ್ ಅಟ್ಲೀಸ್ಟ್ ಜಿಗ್ಜ್ಯಾಗ್ ಮಾಡಿಸ್ಕೊಂಡು ಬರ್ತೀನಿ. ನಾಳೆ ಅತ್ತೆ ಮನೆಗೆ ಹೋಗಬೇಕು, ನಾಳೆ ನಾಡಿದ್ದು ಎರಡು ದಿನ ನಾನು ಅತ್ತೆ ಮನೆಗೆ ಹೋಗಬೇಕು. ಹಾಗಾಗಿ ಅತ್ತೆ ಮನೆ ಅಂದರೆ ನನ್ನ ಸೋದ್ರ ಅತ್ತೆ, ಅವತ್ತು ಬಂದಿದ್ರಲ್ಲ ಅವ್ರ ಮನೆಗೆ. ಕುಕ್ಕಿಂಗ್ ವೀಡಿಯೋಸ್ಗಳನ್ನ ನಾನು ರೆಕಾರ್ಡ್ ಮಾಡೋದು ಕ್ಲೋಸ್ ಮಾಡ್ಕೊಳ್ತೀನಿ, ರವಿಶಿ ಡಿಸ್ಟರ್ಬ್ ಆಗೋದು ಬೇಡ. ಸೊ ಕುಕ್ಕಿಂಗ್ ವೀಡಿಯೋನ ಎಷ್ಟು ರೆಕಾರ್ಡ್ ಮಾಡ್ತಿದ್ದೀನಿ 30th ವರೆಗೂ ಕಮಿಟ್ ಮಾಡಿದ್ದೀನಿ, ಮಿಸ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಇವತ್ತೇನೆ ಇನ್ನು 3 ಕುಕ್ಕಿಂಗ್ ವೀಡಿಯೋನ ರೆಕಾರ್ಡ್ ಮಾಡಬೇಕು. ಸೊ ಬಿಸಿ ಶೆಡ್ಯೂಲ್ಸು, ಬಟ್ ಆದರೂ ಕೂಡ ಏನು ಗೊತ್ತಾ, ಒಂದು ಪ್ಲಸ್ ಏನಂದರೆ ಬಫರ್ ಇಟ್ಕೊಂಡು ಮುಂಚೆನೇ ನಾವು ರೆಡಿ ಆದಾಗ ನಮ್ಗೇನೋ ಚೂರು ಆಚೀಚೆ ಆಯಿತು ಅಂದ್ರೂ ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಎಲ್ಲ ಸರಿ ಎಲ್ಲ ರೆಸಿಪೀಸು ಒಮ್ಮೆಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಅರ್ಥ ಅಲ್ಲ. ಸಿಂಪಲ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಲಾಸ್ಟ್ ವೀಕಲ್ಲಿ ನಾನು ಯಾವುದ್ರಲ್ಲಿದೆ ಇದರಲ್ಲಿ ಸೇಮ್ ಸೇಮ್ಡಪ್ಪ ಅದರ ಕನ್ಫ್ಯೂಷನ್ನು. ಸೊ ಲಾಸ್ಟ್ ವೀಕಲ್ಲಿ ನಾನು ಶೇಂಗಾ ಚಟ್ನಿ ಪುಡಿ ಮಾಡಿದ್ದೆ. ಫಸ್ಟ್ ಟೈಮ್ ಚಟ್ನಿ ಪುಡಿ ಮಾಡಿದಾಗ ಟೇಸ್ಟ್ ಆಗಿಬಿಟ್ಟಿತ್ತು, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ಖಾಲಿ ಆಯಿತು. ಇವಾಗ ನೋಡ್ಬೋದು ನೀವು, ಫಸ್ಟ್ ಟೈಮ್ ಶೇಂಗಾ ಚಟ್ನಿ ಪುಡಿ ಮಾಡಿದಾಗ ಫುಲ್ ಆಯಿಲ್ ಬಿಟ್ಕೊಂಡ್ಬಿಟ್ಟಿತ್ತು. ಬಟ್ ನಾನು ಪ್ರೀವಿಯಸ್ ಡೇನೇ ರೆಕಾರ್ಡ್ ಮಾಡಿದ್ದೆ, ಎಂಡ್ ಮಿನಿಟಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ, ಹಾಗಾಗಿ ನನಗೆ ಮತ್ತೆ ಚಟ್ನಿ ಪುಡಿ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ಇತ್ತು. ಸೊ ಸೆಕೆಂಡ್ ಟೈಮ್ ನಾನು ಚಟ್ನಿ ಪುಡಿ ಮಾಡಿದಾಗ ಅದರ ಟ್ರಿಕ್ ಏನು ಅನ್ನೋದು ನಂಗೆ ಗೊತ್ತಾಗಿತ್ತು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸೆಕೆಂಡ್ ತೋರಿಸ್ತೀನಿ, ಗಿಡ ಓಪನ್ ಮಾಡೋದು ಕಷ್ಟ, ಏರ್ ಟೈಟ್ ಕಂಟೈನರ್ ಇದು. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂತು ಸೆಕೆಂಡ್ ಟೈಮ್ ಮಾಡಿದಾಗ. ಅದೇ ನಾನು ಎಂಡ್ ಮಿನಿಟ್ ಅಲ್ಲಿ ಮಾಡಿದ್ರೆ ಸೊ ಫುಲ್ ಮೆಸ್ಅಪ್ ಆಗಿ ಹೋಗ್ತಿತ್ತು. ನಾನು ಪರ್ಫೆಕ್ಟಾಗಿ ಬರದೇ ಇರೋ ರೆಸಿಪಿನ ಹಾಕೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಒಮ್ಮೆ ವೀಡಿಯೋನ ಹಾಕಿದ್ಮೇಲೆ ಅದು ಲಾಂಗ್ ಲೈಫು ಅದರಲ್ಲೇ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಬರೋವರೆಗೂ ವೀಡಿಯೋನ ಹಾಕಲ್ಲ, ಕಮಿಟ್ ಮಾಡಿಬಿಟ್ಟಿದ್ದೆ. ಬಟ್ ಸ್ಟಿಲ್ ನಾನು ಮುಂಚೆನೇ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದರಿಂದ ನನಗೆ ಟೈಮ್ ಸಿಕ್ತು ನಾನು ಕರೆಕ್ಟಾಗಿ ಇನ್ನೊಮ್ಮೆ ರೆಕಾರ್ಡ್ ಮಾಡಿ ವೀಡಿಯೋನ ಹಾಕೋದಕ್ಕೆ. ಸೊ ಆ ರೀತಿ ಮುಂಚೆನೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ಎಂಡ್ ಮಿನಿಟ್ ಪ್ರಿಪ್ರೇಷನ್ನಲ್ಲಿ ಏನಾದರೂ ಬೈ ಮಿಸ್ಟೇಕ್ ಏನೋ ತಪ್ಪಾಯಿತು ಅಂತಂದರೆ ಹರಿಬರಿ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಅದೇನಿದೆ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾನು ಸಾಧ್ಯವಾದಷ್ಟು ಈಗ ಮುಂಚೆನೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ನಾಳೆ ನಾಡಿದ್ದಿಗೆ ಹೋಗೋ ವೀಡಿಯೋನ ಕೂಡ ನಾನು ಇವತ್ತೇನೆ ರೆಕಾರ್ಡಿಂಗ್ ಕೂಡ ಮುಗಿಸ್ಬಿಡ್ತೀನಿ, ಬಿಕಾಸ್ ನಾಳೆ ನಾಡಿದ್ದು ಬ್ಯುಸಿ ಶೆಡ್ಯೂಲು, ನಾಳೆ ನನ್ನ ಪಪ್ಪ ಕೂಡ ಬರ್ತಿದ್ದಾರೆ. ಹಾಗಾಗಿ ಸೊ ಸೂಪರ್ ಬ್ಯುಸಿ ಡೇಸ್, ಎರಡು ದಿನ ಅಲ್ಲೇ ಹೋಗೋದು. ನಾನು ಬಹುಶಃ ನಾಳೆ ನಾಡಿದ್ದು ಬ್ಲಾಗ್ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ, ಇಳಿಸಿ ಸಾಧ್ಯವಾದ್ರೆ ಸ್ವಲ್ಪ ಸ್ವಲ್ಪ ರೆಕಾರ್ಡಿಂಗ್ ಮಾಡ್ತೀನಿ. ಈಗ ನಾನು ಹೋಗಿ ಈ ಸೀರೆನ ಸೈಡ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬರ್ತೀನಿ. ಅದಕ್ಕಿಂತ ಮುಂಚೆ ರೆಸಿಪಿ ರೆಕಾರ್ಡಿಂಗ್ ಮಾಡಿ ಮುಗಿಸ್ತೀನಿ, ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡೋಣ.
ಫೈನಲಿ ನನ್ನ ಮೂರು ರೆಸಿಪೀಸ್ ಕೂಡ ರೆಕಾರ್ಡ್ ಆಯ್ತು, ಜೊತೆಗೆ ಪಾತ್ರೆನು ಕೂಡ ತೊಳೆದು ಮುಗಿಸಿದೆ. ಮತ್ತೆ ವಾಪಸ್ ಕಿಚನ್ ಕೆಲಸ ಆಮೇಲೆ ಪೆಂಡಿಂಗ್ ಇರೋದು ಬೇಡ ಅಂತ ಒಂದು ರೆಸಿಪಿನ ಈ ವಿಡಿಯೋ ಬರೋಷ್ಟೊತ್ತಿಗಾಗಲೇ ನೀವು ನೋಡ್ಬಿಟ್ಟಿರ್ತೀರಾ, ಯಾವುದು ಅಂತ ನೋಡಬೇಕು. ಮೂರು ರೆಕಾರ್ಡ್ ಮಾಡಿರೋದು, ಒಂದು ಮಂಡಕ್ಕಿ ಸುಡಿ, ಒಂದು ಕಾರ್ನ್ ಚಾಟು, ಇನ್ನೊಂದು ಬೀಟ್ರೂಟ್ ಪಲ್ಯ. ಬೆಳಿಗ್ಗೆ ತಿಂಡಿ ಚಪಾತಿ ಆಗಿತ್ತು, ಸೊ ಚಪಾತಿ ಬೇಕಿತ್ತು, ಅದರ ಜೊತೆಗೇನೆ ಬೀಟ್ರೂಟ್ ಪಲ್ಯ ಹಚ್ಕೊಂಡು ತಿಂತೀವಿ. ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ, ಸೊ ಮಕ್ಕಳಿಗೂ ಕೂಡ ಐರನ್ ಕಂಟೆಂಟ್ ಎಲ್ಲ ಸಿಕ್ಕಿದಂಗಾಗುತ್ತೆ. ಸೊ ಬೀಟ್ರೂಟ್ ಪಲ್ಯ ರೆಡಿ ಇದೆ, ಜೊತೆಗೆ ಚಪಾತಿನೂ ಕೂಡ ಇದೆ, ಹಾಗೆ ಅದರ ಜೊತೆಗೆ ಕಾರ್ನ್ ಚಾಟ್ ಅನ್ನ ಮಾಡ್ತಿದ್ದಾಗೆ ತಿಂದು ಬಿಟ್ವಿ. ಬಿಸಿ ಬಿಸಿ ಕಾರ್ನ್ ಚಾಟು ನನ್ನ ಮಕ್ಳಿಗೆ ಮತ್ತೂ ಬೇಕಿತ್ತಂತೆ ಪಾಪ, ಬಟ್ ಇನ್ನೊಂದು ದಿನ ಮಾಡ್ಕೊಡ್ತೀನಿ. ಹಾ ಅಮ್ಮ ಅಷ್ಟೇ ಮಾಡಿದ್ದು. ಸೊ ಆಯ್ತು, ಇನ್ನೊಂದು ದಿನ ಜಾಸ್ತಿನೇ ಮಾಡ್ತೀನಿ ಅದಿನ. ಸೊ ಕಾರ್ನ್ ಚಾಟ್ ಖಾಲಿಯಾಗೋಯ್ತು. ಈಗ ನೆಕ್ಸ್ಟ್ ಇಲ್ಲಿ ಮಂಡಕ್ಕಿ ಉಸುಳಿ ರೆಡಿ ಇದೆ. ಮಂಡಕ್ಕಿ ಉಸುಳಿನ ತಿಂದು ಈಗ ನಾನು ಟೈಮ್ ಆಲ್ರೆಡಿ 12:15 ಆಯಿತು. ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಯಾಕೆ ಮುಗಿಸ್ತಿದ್ದೀನಿ ಅಂತ ಅಂದರೆ, ನಾನು ನಾಳೆ ಪಪ್ಪ ಬಂದಮೇಲೆ ಜಾಸ್ತಿ ವರ್ಕ್ ಮಾಡೋದಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಫ್ರೀ ಮಾಡ್ಕೋಬೇಕು ನನ್ನನ್ನು ನಾನು ಅಂತ. ಹಾಗಂತ 30th ವರೆಗೂ 30th ತಾರೀಕಿನವರೆಗೂ ರೆಗ್ಯುಲರ್ ವೀಡಿಯೋ ಹಾಕ್ತೀನಿ ಅಂತ ಕಮಿಟ್ ಮಾಡಿದ್ದೀನಿ. ಅದನ್ನು ಕೂಡ ನನಗೆ ಮಿಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಈ ವರ್ಷದ ಲಾಸ್ಟ್ ಕಮಿಟ್ಮೆಂಟ್ ಅದು, ಅದನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟ. ಸೊ ಹಾಗಾಗಿ ಮುಂಚೆನೇ ವರ್ಕನ್ನು ಬಫರ್ ಇಟ್ಕೊಂಡು ನಾಳೆ ನಾಡಿದ್ದು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಎಲ್ಲ ವರ್ಕನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಪ್ಲ್ಯಾನಿಂಗ್ ಬೇಕು ಅಷ್ಟೇ. ಸೊ ಈಗ ನಾನು ಆಚೆ ಹೋಗ್ಬರ್ತೀನಿ, ಅದಾದಮೇಲೆ ಆ ಮೂರು ವಿಡಿಯೋನ ಎಡಿಟ್ ಮಾಡಿ ರೆಡಿಯಾಗಿಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗನ್ನು ನೆಕ್ಸ್ಟ್ ಮತ್ತೆ ಸಂಜೆ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೇ ಮುಗಿಸೋಣ, ಯಾಕಂದರೆ ನನಗೆ ಮತ್ತೆ ಕ್ಯಾಮ್ರಾ ತೊಗೊಂಡೋಗಲ್ಲ. ಅರ್ಜೆಂಟಲ್ಲಿ ಹೋಗಿ ಸ್ಯಾರಿ ಸೈಡ್ ಮಾತ್ರ ಜಿಗ್ಝಾಗ್ ಅಷ್ಟೇ ಮಾಡಿಸ್ಕೊಂಡು ಬರ್ತೀನಿ, ಬ್ಲೌಸ್ ಹೇಗೂ ರೆಡಿಯಾಗಿ ಸಿಗಲ್ಲ, ಇನ್ನು ಲೇಟ್ ಆಗುತ್ತೆ. ಮಿನಿಮಮ್ ಅಂದರೂ ಇಲ್ಲೊಂದು 15 ದಿನ ಎಲ್ಲ ತೊಗೋತಾರೆ, ಇಲ್ಲ ಅರ್ಜೆಂಟಲ್ಲಿ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅಲ್ಲದೆ ಇದ್ರೂ ಒಂದು ಬ್ಲೌಸ್ ಸ್ಟಿಚಿಂಗಿಗೆ 500 ರುಪೀಸ್ ತೊಗೊಳೋದು, ಸಿಂಪಲ್ ಬ್ಲೌಸ್ ಆದರೂ 500-600 ತೊಗೋತಾರೆ. ಸೊ ಅರ್ಜೆಂಟ್ ಮಾಡಿದ್ರೆ ಎಕ್ಸ್ಟ್ರಾ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ನಾನು ಅರ್ಜೆಂಟ್ ಮಾಡಲ್ಲ, ನಾಳೆ ಹೇಗೋ ಇರೋ ಬ್ಲೌಸ್ಗಳಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀನಿ, ನಿಧಾನಕ್ಕೇ ಸ್ಟಿಚ್ ಮಾಡಿಸ್ಕೊಡ್ತೀನಿ. ಯಾಕೆ ಸುಮ್ಮನೆ ಅರ್ಜೆಂಟಲ್ಲಿ ಹಾಳು ಮಾಡೋದು ಬೇಡ ಬ್ಲೌಸನ್ನು. ಹಾಗೆ ಈ ಅಕ್ಕಿನೂ ಕೂಡ ಎಲ್ಲ ನೀಟಾಗಿ, ಇದರಲ್ಲಿರೋ ಹುಳುಗಳೆಲ್ಲ ಆಚೆ ಹೋಗಿದೆ, ಈಗ ತುಂಬಿಸಿಡ್ಬೋದು. ಇನ್ನು ಸುಮಾರು ದಿನಕ್ಕೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ತುಂಬಿಸಿಟ್ಬಿಟ್ಟು ಆಚೆ ಹೋಗಿ ಬರ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೇ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.